ನೀನು ಕರುಣೆಯುಳ್ಳ ದೇವರಾಗಿದೆಯ, ದಯ ತೋರಿಸುವಂತ ದೇವರಾಗಿದೆಯ. ಅಪ್ಪ ನಿನ್ನ ಚಿತ್ತ ನಿನ್ನ ಕರುವಿಗೆ ಏನಾಗಿದೆ ನನ್ನ ಮೇಲೆ ಅಪ್ಪ ನೀನು ಕರುಣೆ ತೋರಿಸಿ ನಿನ್ನ ಕರುವಿಗೆ ನನ್ನಲ್ಲಿ ನೆರವೇರುವುದಕ್ಕೆ ಈಗ ನಾನು ಒಪ್ಪಿಸ್ಕೊಳ್ತಾ ಇದ್ದೀನಿ. ನಾನು ಪಾಪಿಯಾಗಿದ್ದೀನಪ್ಪ, ನನ್ನನ್ನು ಕ್ಷಮಿಸು. ಸರಿಯಾಗಿ ರೀತಿಯಲ್ಲಿ ನಾನು ನಿನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ನನಗೆ ತುಂಬಾ ದುಃಖ ಇದೆ ಅಪ್ಪ, ನಾನು ಅನಾಥ ಆಗ್ಬಿಟ್ಟಿದ್ದೀನಪ್ಪ, ದಿಕ್ಕಿಲ್ಲದ ರೀತಿಯಲ್ಲಿ ನಾನು ಓಡಾಡ್ತಾ ಇದ್ದೀನಪ್ಪ. ದಯವಿಟ್ಟು ನನ್ನ ಮೇಲೆ ಕರುಣೆ ಕಾಣಿಸು. ಈ ಬಾಧೆಯಿಂದ ನನ್ನನ್ನು ಬಿಡಿಸು, ಈ ರೋಗದಿಂದ ನನ್ನನ್ನು ಬಿಡಿಸು, ಈ ಸಾವಿನಿಂದ ಆಚೆ ಬರೋದಕ್ಕೆ ನನಗೆ ಸಹಾಯ ಮಾಡು ಯೇಸಪ್ಪ. ನನ್ನನ್ನು ಕ್ಷಮಿಸು ಯೇಸಪ್ಪ, ನನ್ನನ್ನು ಕ್ಷಮಿಸು ಅಪ್ಪ, ದಯವಿಟ್ಟು ನನ್ನನ್ನು ಕ್ಷಮಿಸು. ನನ್ನ ಪಾಪವು ಘೋರವಾಗಿದ್ರೆ ನನ್ನ
ಜಡ್ಜ್ ತಾಯಿ ನೀನು ಜಡ್ಜ್ ಬೇಕು, ಗದರಿಸ್ಬೇಕು. ನಿಮಗೆ ಗೊತ್ತಾ ಅಂದ್ರೆ ಅವನು ಏನ್ ಮಾಡ್ತಾನೆ, ಸೈತಾನನ ಅಯ್ಯೋ ಯಾವ ಬಂದೆ ಅಯ್ಯಯ್ಯೋ ಹೋಗಪ್ಪ ಹೋಗ್ತಾನ. ನಾಯಿಗೆ ಹಂಗೆ ಹೇಳಿದ್ರೆ ಹೋಗುತ್ತಾ? ನಾಯಿಗೆ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು? ಹೋಗ್ ಬನ್ನಿ ಹೋಗಪ್ಪ ಹೋಗುತ್ತಾ? ಏನಾಯ್ತು? ಓ ಸೈತಾನು ನಾಯಿ ನಿನ್ನ ಹತ್ರ ಬಾಲ ಆಡಿಸ್ಕೊಂಡು 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 ನಿನಗೆ ಕಣ್ಣೀರು ಕೊಟ್ಟು ನಿನಗೂ ನಿನ್ನ ಗಂಡನಿಗೂ ಜಗಳ ಕೊಟ್ಟು ನಿನ್ನ ಮನೆಯಲ್ಲಿ ಸಾಲ ಕೊಟ್ಟು ನಿನ್ನ ಮೇಲೆ ಚಾಡಿ ಹೇಳಿ ನಿನ್ನನ್ನು ಆಡಿಸಿ ನಿನ್ನ ರೋಗದಲ್ಲಿಟ್ಟು ಬಲಹೀನತೆಯಲ್ಲಿಟ್ಟು ನಿನ್ನ ಹತ್ರ ಆಟ ಆಡ್ತಾ ಇದೆ. ನೀನೇನು ಮಾಡ್ತಿದ್ದೆ, ಏನ್ ಮಾಡ್ತಿದ್ಯ? ಅಯ್ಯೋ ನಾ ಹೇಳ್ತೀನಿ ನಿನ್ಗೆ, ಬುದ್ಧಿ ಇಲ್ಲ, ನಿನ್ ಬುದ್ಧಿ ಇಲ್ಲ. ಅಧಿಕಾರ ಇತ್ತು, ಅಧಿಕಾರ ಉಪಯೋಗಿಸ್ಕೊಳಕ್ ಗೊತ್ತಿಲ್ಲ. ನಿನ್ನ ಸ್ಥಾನ ನಿನಗೆ ಗೊತ್ತಿಲ್ಲ, ನಿನ್ನ ಬೆಲೆ ನಿನಗೆ ಗೊತ್ತಿಲ್ಲ. ಯೇಸಪ್ಪ ಹೇಳಿದ್ರು ಪಾಶ್ವಗಳು ಮಾತ್ರ ಸೈತಾನ ಓಡಿಸ್ಬೇಕು, ಯಾವ ವಿಶ್ವಾಸಿನೂ ಓಡಿಸ್ಬಾರ್ದು. ಕರೆಕ್ಟಾ? ಕರೆಕ್ಟಾ? ನಿಮಗೆ ಅಧಿಕಾರ ನಿನಗೆ ಅಧಿಕಾರ ಕೊಟ್ಟಿದ್ದಾರೆ ದೇವರು. ನಮ್ಮಪ್ಪ ನಿನ್ ಜೊತೆಲಿದ್ದಾರೆ. ಆಮೇ ನಮ್ಮ ಸರ್ವಶಕ್ತನಾದಂತ ಯೇಸು ಕ್ರಿಸ್ತನು ನಿನ್ನ ಸಂಗಡ ಅಲ್ಲ, ನಿನ್ನ ಒಳಗಡೆ ಇದ್ದಾರೆ. ಲೋಕದಲ್ಲಿರುವ ಎಲ್ಲ ಶಕ್ತಿಗಳಿಗಿಂತ, ಲೋಕದಲ್ಲಿರುವಂತಹ ಮಂತ್ರವಾದಗಳಿಗಿಂತ, ಲೋಕದಲ್ಲಿರುವಂತಹ ದುರಾತ್ಮಗಳಿಗಿಂತ, ದೆವ್ವಗಳಿಗಿಂತ, ಭೂತಗಳಿಗಿಂತ, ಯಾವುದೇ ಶಕ್ತಿಗಳಿಗಿಂತ ನಿನ್ನ ಒಳಗಡೆ ಇರುವಂತ ಸರ್ವಶಕ್ತನಾದ ದೇವರು ಕಡಿಮೆಯಾಗಿ ನೋಡ್ಬೇಡ ನೋಡ್ಬೇಡ. ಅವ್ರು ಬಹಳ ದೊಡ್ಡ ಸಮಸ್ಯೆ ದೊಡ್ಡದಾಗಿ ನೀನು ನೋಡ್ತಾ ಇದೀಯಾ? ಯಾಕೆ ದೇವರನ್ನ ದೊಡ್ಡದಾಗಿ ನೋಡಕ್ ಬರ್ತಾ ಇಲ್ಲ, ಸಮಸ್ಯೆನ ದೊಡ್ಡದಾಗಿ ನೋಡ್ತಾ ಇರೋದ್ರಿಂದ ದೇವರು ಚಿಕ್ಕದ ಕಾಣಿಸ್ತಾ ಇದ್ದಾರೆ. ನನ್ನ ಯೇಸಪ್ಪನ ಸಾಮರ್ಥ್ಯ, ಅವರ ಫಲ, ಶಿಲುಬೆಯಲ್ಲಿ ಅಪವಾದಿಯನ್ನ ಜಯಿಸಿದಂತಹ ಫಲ ನಿನಗೆ ಗೊತ್ತಿರಬೇಕು. ನಿಮ್ಗೆ ಗೊತ್ತಾ ಯೇಸಪ್ಪ ಏನ್ ಮಾಡಿದ್ರು ಅಂತ? ತಲೆಯನ್ನ ಜಜ್ಜಾಕ್ತಾರೆ. ಆಮೇ ಅಪವಾದಿ ತಲೆಯನ್ನ, ತಲೆನೇ ಇದ್ದ ಅವನಿಗೆ, ಅವನ ನೋಡಿ ಭಯ ಪಡ್ತೀರ? ನಿಮಗ್ ತಲೆ ಇದೆ, ತಲೆ ಇದ್ದಿರೋನ ನೋಡಿ ಇನ್ನ ಭಯ ಪಡ್ತೀಯ? ಏನಿದೆ ಗೊತ್ತಾ? ಇದೇ ಇಟ್ಟು ಬಾಲ ನಿಮ್ಗೇನ್ ಜಜ್ಜ ಕೇಳಿದ್ರು ದೇವ್ರ ಸತ್ತೋಗಿರೋರು ಬಾಲನೇ ತುಳಿರಪ್ಪ. ಅದು ಬಿಟ್ಟು ಯು ಆರ್ ದ ಟೆಂಪಲ್ ಆಫ್ ಗಾಡ್. ಧೈರ್ಯ ಇದೆಯಾ? ಸೈತಾನ ಓಡಿಸೋ ಧೈರ್ಯ ಇದೆಯಾ? ಎಷ್ಟು ಜನ ಧೈರ್ಯ ಇದೆ? ರೋಮಾಪುರದವರಿಗೆ ಬರೆದ ಪತ್ರಿಕೆ 14:20 ವಾಕ್ಯ ಹೇಳುತ್ತೆ, ಶೀಘ್ರವಾಗಿ ಸೈತಾನನನ್ನ ನಿನ್ನ ಕಾಲ ಕೆಳಗೆ ಹಾಕಿ ಕರ್ತನು ತುಳಿಸಿ ಬಿಡುತ್ತಾರೆ. ಆಮೇ ಶೀಘ್ರವಾಗಿ ಅಂತ ಹೇಳಿದ್ರೆ ವಿಥಿನ್ ಒನ್ ಸೆಕೆಂಡ್. ಆಮೇ ಪಕ್ಕದಲ್ಲಿ ಸೈತಾನ ಓಡು ಬರು.
ನೀವು ನಿಮ್ಮ ಧೈರ್ಯದಲ್ಲಿ ನಿಮ್ಮ ಹೃದಯದಲ್ಲಿ ಬರೆದಿಟ್ಕೊಳ್ಳಿ ಇವತ್ತಿನಿಂದ ನಿಮ್ಮ ಲೈಫ್ ಚೇಂಜ್ ಇವತ್ತಿನ ಆರಾಧನೆ ನಿಮಗೊಂದು ಬಿಡುಗಡೆ ಇವತ್ತು ನಿಮ್ಮ ಹೃದಯಗಳಲ್ಲಿ ನಿಮ್ಮ ಶರೀರಗಳಲ್ಲಿ ನನ್ನ ಕರ್ತನು ಚಿಕಿತ್ಸೆ ಕೊಡ್ತಾ ಇದ್ದಾನೆ ರೆಡಿಯಾಗ ಹೋಗ್ತೀರಾ ಸೈತಾನ ಓಡೋಗ್ತಾ ಇದ್ದಾನೆ ಪಡಿಸುವಂತ ಸರ್ವಶಕ್ತನಾದ ದೇವರು ನಿನ್ನ ಸಂಗಡ ಇದ್ದಾನೆ ಆಮೆನ್ ಸ್ತುತಿಸುವಾಗ ಸೈತಾನ ಏನ್ ಮಾಡ್ತಾನೆ ಹಲ್ಲೆಲೂಯಾ ಸ್ತುತಿಸೋತ್ರ ಹೇಳುವಾಗ ವೈರಿಗಳು ಏನ್ ಮಾಡ್ತಾರೆ ಜಗಳಾಡ್ತಿ ಸತ್ಕಂತಾನೆ ಹಲ್ಲೆಲೂಯಾ ಸ್ತುತಿಸೋತ್ರ ಆರಂಭಿಸಲು ವೈರಿಗಳು Thank you.
Hallelujah.